ಕಷ್ಟದಲ್ಲಿರುವ ಜೀವಿಗಳಿಗೆ ದೇವರು ಯಾಕೆ ಯಾವಾಗಲೂ ಇನ್ನೂ ಹೆಚ್ಚು ಕಷ್ಟ ಕೊಡುತ್ತಾರೆ ಅಂತ ಕೆಲವೊಮ್ಮೆ ನಮಗೆ ಅನಿಸುತ್ತದೆ. ಈ ಮಾತು ಹಿರಿಯ ನಟಿ ಲೀಲಾವತಿ ಮತ್ತು ಅವರ ಮಗ ವಿನೋದ್ ರಾಜ್ ಅವರ ವಿಷಯದಲ್ಲಿ ಅಕ್ಷರಶಃ ಸತ್ಯ. ಮೊದಲೇ ಕಷ್ಟದಲ್ಲಿರುವ ಆ ಅಮ್ಮ ಮಗನಿಗೆ ಮೇಲಿಂದ ಮೇಲೆ ದೇವರು ಕಷ್ಟ ಕೊಡುತ್ತಲೇ ಇದ್ದಾರೆ. ನಿನ್ನೆ ಸಂಜೆ ನಟಿ ಲೀಲಾವತಿ ಅವರು ಕಾಲು ಜಾರಿ ಬಿದ್ದು ಪೆಟ್ಟು ಮಾಡಿಕೊಂಡಿದ್ದಾರೆ. ಅವರ ಆರೋಗ್ಯ ಸ್ಥಿತಿ ಈಗ ಹೇಗಿದೆ, ವೈದ್ಯರು ಹೇಳಿದ್ದೇನು, ಇನ್ನು ಇದರ ಬಗ್ಗೆ ಮಾಧ್ಯಮಗಳ ಮುಂದೆ ಬಂದ ಭಾವುಕರಾದ ವಿನೋದ್ ರಾಜ್ ಹೇಳಿದ್ದೇನು ಗೊತ್ತಾ? ಹಿರಿಯ ನಟಿ ಲೀಲಾವತಿ ಮತ್ತು ಅವರ ಮಗ ವಿನೋದ್ ರಾಜ್ ಅವರು ಬೆಂಗಳೂರಿನ ನೆಲಮಂಗಲ ತಾಲೂಕಿನ ಬಳಿ ಇರುವ ಸೋಲದೇವನಹಳ್ಳಿಯಲ್ಲಿ ವಾಸ ಮಾಡುತ್ತಿದ್ದಾರೆ. ನಿನ್ನೆ ಸಂಜೆ ಲೀಲಾವತಿ ಅವರು ತಮ್ಮ ಮನೆಯಲ್ಲಿ ಸ್ನಾನಗೃಹದ ಒಳಗೆ ಕಾಲು ಜಾರಿ ಬಿದ್ದು ಸೊಂಟಕ್ಕೆ ಪೆಟ್ಟು ಮಾಡಿಕೊಂಡಿದ್ದಾರೆ. ತಕ್ಷಣವೇ ಅವರನ್ನು ವಿನೋದ್ ರಾಜ್ ಅವರು ಕಾರ್ನಲ್ಲಿ ನೆಲಮಂಗಲ ಟೌನ್ನಲ್ಲಿರುವ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಲಾಗಿದೆ. ಲೀಲಾವತಿ ಅವರನ್ನು ಪರೀಕ್ಷಿಸಿದ ವೈದ್ಯರು ಲೀಲಾವತಿ ಅವರು ಮನೆಯಲ್ಲೇ ಒಂದು ತಿಂಗಳ ಕಾಲ ಬೆಡ್ ರೆಸ್ಟ್ ಪಡೆಯಬೇಕು ಎಂದು ಸೂಚನೆ ನೀಡಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕಿದೆ. ಲೀಲಾವತಿ ಅವರು 6 ದಶಕಕ್ಕಿಂತ ಹೆಚ್ಚಿನ ಸಮಯದಿಂದ ಕನ್ನಡ ಚಿತ್ರರಂಗಕ್ಕಾಗಿ ಸೇವೆ ಸಲ್ಲಿಸಿದ್ದಾರೆ. ಆದರೆ ಇಂದು ಸಿನಿಮಾ, ಸಿಟಿ ಜೀವನ, ಆಡಂಬರದ ಬದುಕು, ಯಾವುದು ಬೇಡ ಎಂದು ಎಲ್ಲದರಿಂದ ದೂರ ಬಂದು ಹಳ್ಳಿಯಲ್ಲಿ ವ್ಯವಸಾಯ ಮಾಡಿಕೊಂಡು ಹಳ್ಳಿಯ ಜನರ ಜೊತೆ ಬೆರೆತು ತಮ್ಮಲ್ಲಿ ಇರುವುದನ್ನು ಅವರಿಗೂ ನೀಡಿ ಸಹಾಯ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದಾರೆ. ಯಾರಿಗೂ ಕೇಡು ಬಯಸದ ತಮ್ಮ ಪಾಡಿಗೆ ತಾವು ಇರುವ ಈ ತಾಯಿ ಮಗನ ಜೀವನಕ್ಕೆ ಬರುವ ಕಷ್ಟ ಒಂದೆರಡಲ್ಲ. ಕೆಲವು ದಿನಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ವಿನೋದ್ ರಾಜ್ ಅವರ ಹೆಸರು ಬಳಸಿ ಕೆಲವು ಅಸಭ್ಯವಾದ ಪೋಸ್ಟ್ಗಳನ್ನು ಹಾಕಲಾಗಿತ್ತು. ಇದನ್ನು ಗಮನಿಸಿ ವಿನೋದ್ ರಾಜ್ ಮತ್ತು ಅವರ ಸ್ನೇಹಿತರು ಪೊಲೀಸರ ಬಳಿ ದೂರು ನೀಡಿದ್ದರು. ಬೆಂಗಳೂರಿನ ಯಶವಂತಪುರ ಠಾಣೆಯ ಪೊಲೀಸರು ಆ ವ್ಯಕ್ತಿಯನ್ನು ಬಂಧಿಸಿದ್ದಾರೆ. ಈ ರೀತಿ ಒಂದಾದ ಮೇಲೊಂದು ಕಷ್ಟವನ್ನೇ ಕೊಡುತ್ತಿರುವ ಇವರ ಕುಟುಂಬಕ್ಕೆ ಈಗ ಮತ್ತೊಂದು ಎದುರಾಗಿರುವುದು ವಿಷಾದನೀಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.